ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬುನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತೆರಡು ಪುನಃ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರನೇ ವರ್ಷದಲ್ಲಿ ಮಿಸೋರಿಯ ಪ್ರತಿನಿಧಿ ಹ್ಯಾಚ್ ಆರ್ಥಿಕ ಮತ್ತು ಸಾಮಾಜಿಕ ಸಂಗತಿಗಳ ಬಗ್ಗೆ ಕಾಂಗ್ರೆಸ್ಸಿನ ಮುಂದೆ ನೀಡಿದ ಭಾಷಣವೊಂದರಲ್ಲಿ ಹೀಗೆ ಹೇಳಲಾಯಿತೆಂಬುದಾಗಿ ಸಾರ್ವಜನಿಕ ಪತ್ರಿಕೆಯೊಂದರಲ್ಲಿ ವರದಿ ಮಾಡಲಾಗಿದೆ ನಾನೇನು ಹೇಳುವೆನೆಂಬುದನ್ನು ಗುರುತಿಸಿರಿ ಸರ್ವಶಕ್ತನ ನಿಬಂಧನಾ ಪುಸ್ತಕದಿಂದ ಕಾರಣ ಮತ್ತು ಪರಿಣಾಮದ ಮನವೊಲಿಸಲು ಸಾಧ್ಯವಾಗದ ಕಠಿಣ ಕಾನೂನನ್ನು ತೆಗೆದುಹಾಕದಿದ್ದರೆ ಮತ್ತು ಶೀಘ್ರದಲ್ಲೇ ಸ್ಥಗಿತಗೊಳಿಸದಿದ್ದರೆ ಮುಂದಿನ ದಶಕದಲ್ಲಿ ಎಲ್ಲ ಆಧುನಿಕ ಸುಧಾರಣೆಗಳೊಂದಿಗೆ ಅಮೇರಿಕಾದ ವೇದಿಕೆಯಲ್ಲಿ ಫ್ರೆಂಚ್ ಕ್ರಾಂತಿಯ ಭಯಾನತೆಯನ್ನು ನೀವು ನೋಡಬಹುದು ಹಾಗೆಯೇ ನಾನು ಒಬ್ಬಂಟಿಗನಲ್ಲ ಕೆಲವು ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ ಹೋದ ಆ ಮಹನೀಯ ಆಸ್ಟರ್ ಎಂಬಾತನು ತನಗೋಸ್ಕರ ಆ ದ್ವೀಪದಲ್ಲಿ ಒಂದು ಸ್ಥಳವನ್ನು ಕೊಂಡುಕೊಂಡು ಬ್ರಿಟಿಷ್ ಪ್ರಜೆಯಾದನು ನನ್ನಂತೆಯೇ ಸ್ಪಷ್ಟವಾಗಿ ಏನು ಬರುತ್ತಿದೆ ಎಂದು ನೋಡಿದನು ಆದ್ದರಿಂದ ಅವನು ಪೋರ್ಲಾಕ್ನಿಂದ ಸವಿ ಸಮಯ ತೆಗೆದುಕೊಂಡು ಮತ್ತು ಸ್ವಲ್ಪ ಸಮಯದ ನಂತರ ಸ್ಟೇಟ್ ರೂಮ್ಗಳಿಗೆ ಅಂತಹ ವಿಪರೀತ ನುಗ್ಗಾಟ ಇಲ್ಲದಿದ್ದಾಗ ಹೊರಗುಳಿದನು ನೀವು ಮತ್ತು ನಾನು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ನೋಡಿದ್ದರೆ ವಿದೇಶಕ್ಕೆ ಹೋಗುವಾಗ ವಿದೇಶಕ್ಕೆ ಧಾವಿಸುವ ಅವರ ವರ್ಗದ ಜನರ ಗುಂಪು ತುಂಬಾ ದೂರದಲ್ಲಿಲ್ಲ ಮತ್ತು ಅವನನ್ನು ಗ್ಯಾಂಗ್ ಪ್ಲಾಂಕ್ನಿಂದ ಹೊರಹಾಕಬಹುದು ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಸಂಯುಕ್ತ ಸಂಸ್ಥಾನದ ನೌಕಾದಳದ ಕಾರ್ಯದರ್ಶಿಯಾಗಿದ್ದ ಮಾನನೀಯ ಹೆಚ್ ಆರ್ ಹರ್ಬರ್ಟ್ ಎಂಬಾತನು ಮೂವತ್ತನೇ ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕ್ಲೇವ್ಲ್ಯಾಂಡ್ ಓ ನಲ್ಲಿ ವ್ಯಾಪಾರಸ್ಥ ಜನರಿಗೆ ಮಾಡಿದ ಗಂಭೀರವಾದ ಭಾಷಣವೊಂದರಲ್ಲಿ ಕೆಳಗಣ ಭಾಷೆಯನ್ನು ಉಪಯೋಗಿಸಿದನು ಮಾನವ ಪ್ರಗತಿಯ ಎಲ್ಲ ಸಾಮಾನ್ಯ ವರ್ಗಗಳನ್ನು ಇತರರಿಂದ ಹೊರಗಿಡಲು ಬೆದರಿಕೆ ಹಾಕುವ ಬೃಹತ್ ಉದ್ಯಮಗಳ ಯುಗವನ್ನು ನಾವು ಪ್ರವೇಶಿಸುತ್ತಿದ್ದೇವೆ ಇದು ಮಾನವ ಜೀವನದ ಪರಿಸ್ಥಿತಿಗಳ ಸುಧಾರಣೆಗಾಗಿ ಎಂದು ಆಶಾವಾದಿಯು ನಿಮಗೆ ಹೇಳಬಹುದು ದೊಡ್ಡ ಉದ್ಯಮಗಳು ಉತ್ಪನ್ನಗಳನ್ನು ಅಗ್ಗಗೊಳಿಸಬಹುದು ಸಾರಿಗೆಯನ್ನು ಕಡಿಮೆ ಮಾಡಲು ಅವು ನಿಮಗೆ ಬೇಕಾದವುಗಳನ್ನೆಲ್ಲವನ್ನೂ ಕಡಿಮೆ ದರದಲ್ಲಿ ದೊರೆಯುವ ಬೃಹತ್ತಾದ ಅಂಗಡಿ ಮಳಿಗೆಗಳು ಎಲ್ಲಾ ಕಡೆಗಳಲ್ಲಿಯೂ ಕಾಣಸಿಗುತ್ತವೆ ಮಿಲಿಯಾಂತರ ಬಂಡವಾಳವನ್ನು ಹೊಂದಿರುವ ಕೈಗಾರಿಕಾ ಸ್ಥಾವರಗಳು ಒಂದೇ ರೀತಿಯ ಸಣ್ಣ ಉದ್ಯಮಗಳು ಒಮ್ಮೆ ಆಕ್ರಮಿಸಿಕೊಂಡ ಕ್ಷೇತ್ರವನ್ನು ನಂತರದಲ್ಲಿ ತ್ವರಿತವಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿವೆ ಮಾನವನ ಕಲ್ಪನಾ ಶಕ್ತಿಯು ಪ್ರಜೆಯ ಸ್ವಾಭಾವಿಕ ಸ್ವತಂತ್ರವನ್ನು ಅಪಾಯಕಾರಿಯಾಗಿ ಕುಂಠಿತಗೊಳಿಸಿದೆ ಹಂಚಿಕೆ ಹಾಕುವ ಸಾಮರ್ಥ್ಯ ಉಳ್ಳದ್ದಾಗಿ ಕಂಡುಬರುತ್ತದೆ ಆ ಏಕಸಾಮ್ಯವನ್ನು ತಡೆಗಟ್ಟುವ ಯಾವುದೇ ಯೋಜನೆಯನ್ನು ರೂಪಿಸಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ ಕೆಲವೇ ಜನರು ವಿಪುಲವಾದ ಐಶ್ವರ್ಯವನ್ನು ಕೂಡಿಸುವುದು ಅನೇಕರ ಅವಕಾಶಗಳನ್ನು ಸಂಕುಚಿತಗೊಳಿಸುವುದು ಮತ್ತು ಅತೃಪ್ತಿಯ ಸಂತಾನ ಮಾಡುವುದು ಆದುದರಿಂದ ಶ್ರಮಿಕ ಮತ್ತು ಬಂಡವಾಳಶಾಹಿಗಳ ಮಧ್ಯವಿರುವ ಬಿಕ್ಕಟ್ಟು ಹಿಂದಿಗಿಂತ ಭವಿಷ್ಯದಲ್ಲಿ ಬಹಳ ಮಹತ್ವ ಉಳ್ಳದ್ದಾಗಿದೆ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರ ನಡುವೆ ವೈರತ್ವದ ಕಾರಣ ಬಿಕ್ಕಟ್ಟು ಬರುವುದಾಗಿದ್ದು ಅದು ನಮ್ಮ ಮಧ್ಯೆ ಇರುವ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಮಾರಕವಾಗಿದೆ ಎಂದು ಭವಿಷ್ಯ ಹೇಳುವ ಚಿಂತನಾಶೀಲ ವ್ಯಕ್ತಿಗಳಿದ್ದಾರೆ ಒಂದು ಸಂಘರ್ಷವು ಮೊದಲು ಅರಾಜಕತೆ ಮತ್ತು ರಕ್ತಪಾತಕ್ಕೆ ಕಾರಣವಾಗುತ್ತದೆ ಮತ್ತು ನಂತರ ಯಾವುದಾದರೂ ಧೈರ್ಯಶಾಲಿ ನಾಯಕನ ಅಡಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಕಾರಣವಾಗುತ್ತದೆ ಆತನು ಅವ್ಯವಸ್ಥೆಯಿಂದ ಕ್ರಮಕ್ಕೆ ಸೈನಿಕ ಶಕ್ತಿಯಿಂದ ತರಲು ಸಾಧ್ಯವಾಗುತ್ತದೆ ಕೆಲವೊಮ್ಮೆ ನಾವು ಸಮಾಜವಾದವು ಪ್ರಸ್ತುತ ಪರಿಸ್ಥಿತಿಯ ತಾರ್ಕಿಕ ಪರಿಣಾಮವಾಗಿದೆ ಎಂಬುದಾಗಿ ಗೊತ್ತುಪಡಿಸುತ್ತೇವೆ ಈ ದಿಕ್ಕಿನಲ್ಲಿ ಮೊದಲು ಪ್ರಯೋಗಗಳನ್ನು ನಗರಗಳಲ್ಲಿ ಮಾಡಲಾಗುವುದು ಎಂದು ಹೇಳಲಾಗುತ್ತದೆ ಉದ್ಯೋಗದಾತರು ತಮ್ಮ ಆಜ್ಞೆಯ ಮೇರೆಗೆ ಅನಿಯಮಿತ ವಿಧಾನಗಳನ್ನು ಹೊಂದಿದ್ದಾರೆ ಮತ್ತು ಮತಪತ್ರವನ್ನು ಹೊರತುಪಡಿಸಿ ಪ್ರಗತಿ ಕಡಿಮೆ ಅವಕಾಶಗಳನ್ನು ಹೊಂದಿರುವ ಉದ್ಯೋಗಿಗಳು ಪುರಸಭೆಯ ಸರ್ಕಾರಗಳ ನಿಯಂತ್ರಣಕ್ಕಾಗಿ ಪರಸ್ಪರ ವರ್ಗವರ್ಗವಾಗಿ ವಿರುದ್ಧವಾಗಿ ಹೋರಾಡಬೇಕಾಗುತ್ತದೆ ಇದು ಭವಿಷ್ಯದ ಕಂಟಕಪ್ರಾಯಗಳಲ್ಲಿ ಒಂದಾಗಿದೆ ಇದು ಅಮೇರಿಕಾದ ರೈತನು ನಿಶ್ಚಲವಾದ ಬುರುಜಾಗಿದ್ದಾನೆಂದು ಒಮ್ಮೆ ಭಾವಿಸಲಾಗಿತ್ತು ಆದರೆ ನಮ್ಮ ಅನೇಕ ರೈತರುಗಳ ಸ್ಫೂರ್ತಿಯಲ್ಲಿ ಬದಲಾವಣೆಗಳು ಕಂಡುಬಂದಿವೆ